ನಮಸ್ತೆ ಮಕ್ಕಳೇ. ಮಕ್ಕಳೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ನಿಮ್ಮ 5ನೇ ತರಗತಿಯ ಕನ್ನಡ ವಿಷಯದಲ್ಲಿ ವಚನಗಳು 3ನೇ ಪದ್ಯ ಭಾಗವಾದಂತಹ ವಚನಗಳು ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಬಸವಣ್ಣನವರ ವಚನದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ, ಹೌದಲ್ವಾ? ಬಸವಣ್ಣನವರು ಎಲ್ಲಿ ಜನಿಸಿದ್ರು, ಯಾವಾಗ ಜನಿಸಿದ್ರು, ಹಾಗೆ ವಚನ ಸಾಹಿತ್ಯದಲ್ಲಿ ಅವರು ಹೇಗೆ ಒಂದು ಸಾಧನೆಯನ್ನು ಗೈದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ. ಅವರ ಪ್ರಮುಖವಾದಂತಹ ವಚನವಾದಂತಹ ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಯುವ ಪರಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಂದರೆ ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಹಾಗೆ ಕೋಪ ಮಾಡಿಕೊಳ್ಬೇಡ, ಅನ್ಯರಿಗೆ ಅಸಹ್ಯವನ್ನು ಬೇರೊಬ್ಬರನ್ನು ಕಂಡು ಅಸಹ್ಯವನ್ನು ಪಡಬೇಡ, ನಿನ್ನನ್ನು ನೀನು ವರ್ಣಿಸ್ಕೊಳ್ಬೇಡ, ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿ ಮಾತನಾಡಬೇಡ, ಅವರ ಮುಖಕ್ಕೆ ಒಡೆದಂತೆ ಮಾತನಾಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ನಮ್ಮ ಮನಸ್ಸಿನಲ್ಲಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು, ಈ ಎಲ್ಲ ಗುಣಗಳನ್ನು ಬಿಡಬೇಕು, ಇದೇ ಬಹಿರಂಗ ಶುದ್ಧಿ. ನಾವು ಈ ರೀತಿ ಭಾವನೆಗಳನ್ನು ಬಿಟ್ಟು ನಾವು ದೈವ ಭಕ್ತಿಯನ್ನು ಮಾಡಬೇಕು, ಆವಾಗ ಮಾತ್ರ ನಮಗೆ ದೇವರು ಒಲಿತಾನೆ ಅನ್ನೋದನ್ನು ನಾವು ಬಸವಣ್ಣನವರ ವಚನದ ಮೂಲಕ ಈ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಮಾಹಿತಿ ಅಥವಾ ನಮ್ಮ ಒಂದು ನಡವಳಿಕೆಯನ್ನು ತಿದ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರುವಂತಹ ವಚನದ ಮಾಹಿತಿ ಬಗ್ಗೆ ತಿಳ್ಕೊಂಡಿದ್ವಿ ಮಕ್ಕಳೇ. ಹಾಗೆ ನಾವು ಈ ಕ್ಲಾಸಲ್ಲಿ ಅಂಬಿಗರ ಚೌಡಯ್ಯ ಅವರು ಬರೆದಿರುವಂತಹ ವಚನದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅಂಬಿಗರ ಚೌಡಯ್ಯ ಅವರ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ. ಅಂಬಿಗರ ಚೌಡಯ್ಯ, ಶಿವಶರಣ ಅಂಬಿಗರ ಚೌಡಯ್ಯ ಅವರು ಕ್ರಿಸ್ತಶಕ ಸುಮಾರು 12ನೆಯ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಹೌದು, ಇವರು ಸುಮಾರು 12ನೇ ಶತಮಾನದ ಇಲ್ಲಿ ಇದ್ದಂತಹ ಪ್ರಸಿದ್ಧವಾದಂತಹ ವಚನಕಾರರು. ಇವರು ಗುದ್ದಲರ ಅರಸರ ಆಳ್ವಿಕೆಯ ಕಾಲದಲ್ಲಿ ಚೌಡದಾನಪುರದ ತುಂಗಾಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿದ್ದರು. ಕಾಯಕ ಮೀನ್ಸ್ ಕೆಲಸ, ವರ್ಕ್. ಇವ್ರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಜನಗಳನ್ನು ದೋಣಿ ಎತ್ತಿಸ್ಕೊಂಡು ಒಂದು ದಡದಿಂದ ಮತ್ತೊಂದು ದಡಕ್ಕೆ ತಲುಪಿಸುವಂಥದ್ದು ಇವರ ಒಂದು ಕೆಲಸ. ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ, ಹೌದಲ್ವಾ? ಇವರ ಒಂದು ವಚನಗಳು ಅಷ್ಟೊಂದು ಪ್ರಸಿದ್ಧವಾಗಿವೆ. ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು 278 ವಚನಗಳು. ಅವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ, ಸಮಾಜದಲ್ಲಿ ತಾವು ಕಂಡು ಉಂಡ ಅನುಭವಗಳನ್ನು ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೇ, ನಾನು ನಿಮಗೆ ಈ ಒಂದು ಪದ್ಯವನ್ನು ಹೇಳಬೇಕಾದ್ರೆ ಹೇಳಿದೆ, ವಚನ ಅಂದರೆ ಏನು ಅಂದರೆ ತಮ್ಮ ಜೀವನದ ಅನುಭವವನ್ನು ನಮಗೆ ಇಲ್ಲಿ ಬಿಚ್ಚಿಡುವಂಥದ್ದು, ಅನುಭವದ ಸತ್ಯತೆಯನ್ನು ನಮಗೆ ವಚನಗಳ ಮೂಲಕ ಈ ವಚನಕಾರರು ತಿಳಿಸಿದ್ದಾರೆ ಅಂತ ಹೇಳಿದ್ದೆ. ಆ ಕೆಲಸವನ್ನು ಇವರು ಅಂಬಿಗರ ಚೌಡಯ್ಯ ಇಲ್ಲಿ ಮಾಡಿದ್ದಾರೆ. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ, ಓಕೆನಾ? ಬಸವಣ್ಣನವರ ಅಂಕಿತನಾಮ ಏನು? ಕೂಡಲ ಸಂಗಮದೇವ, ಓಕೆ. ಇವರ ಒಂದು ಅಂಕಿತನಾಮ ಏನಪ್ಪ ಅಂತ ಹೇಳಿದ್ರೆ ಅಂಬಿಗರ ಚೌಡಯ್ಯ. ಇದು ಅಂಬಿಗರ ಚೌಡಯ್ಯ ಅವರ ಒಂದು ಕಿರು ಪರಿಚಯ. ಹಾಗೆ ಅವರ ಬರೆದಿರುವಂತಹ ನಾವು ವಚನವನ್ನು ನೋಡೋದಾದರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನು ಕಂಡೆನು. ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂತಾದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ. ಇದು ಮನುಷ್ಯನ ಒಂದು ಜೀವನ ಶೈಲಿಯನ್ನು ತೋರಿಸುವಂತಹ ವಚನ.
ನಿಜಕ್ಕೂ ಇದು ತುಂಬ ಚೆನ್ನಾಗಿರುವಂತಹ ವಚನ. ಅವರು ಹೇಳ್ತಾ ಇದ್ದಾರೆ, ಬಡತನಕ್ಕೆ ಉಂಬುವ ಚಿಂತೆ. ಹೌದಲ್ವಾ, ನಾವು ಫಸ್ಟು ಬಡವರಾಗಿದ್ದಾಗ ಏನು ಮಾಡ್ತೀವಿ, ಬಡವರಾಗಿದ್ದಾಗ ನಮಗೆ ತಿನ್ನೋದಕ್ಕೆ ಊಟ ಇರೋದಿಲ್ಲ, ಹೌದಲ್ವಾ. ಹಾಗೆ ಬಡತನಕ್ಕೆ ಉಂಬುವ ಚಿಂತೆ, ನಾವು ಬಡತನದಲ್ಲಿದ್ದಾಗ ನಮಗೆ ಊಟ ಸಿಕ್ಕರೆ ಸಾಕಪ್ಪ ಅನ್ನೋ ಒಂದು ಚಿಂತೆ ಆಗಿರುತ್ತೆ. ಉಣಲಾದರೆ ಉಡುವ ಚಿಂತೆ, ನಮಗೆ ಊಟ ಸಿಕ್ಕಾಯಿತು, ಊಟ ಸಿಕ್ಕಿದ ಮೇಲೆ ಏನು ಮಾಡ್ತೀವಿ, ಅಯ್ಯೋ ನಮಗೆ ಒಳ್ಳೆ ಬಟ್ಟೆ ಇಲ್ವಲ್ಲ ಹಾಕೊಳ್ಳೋಕ್ಕೆ ಅಂತ ಯೋಚನೆ ಮಾಡ್ತೀವಿ. ನೋಡಿ, ಬಡತನಕ್ಕೆ ಉಂಬುವ ಚಿಂತೆ, ನಾವು ಬಡತನದಲ್ಲಿದ್ದಾಗ ಊಟದ ಚಿಂತೆ ಮಾಡ್ತೀವಿ, ಊಟ ಮಾಡೋದಕ್ಕೆ ಸಿಕ್ಕಿದ ಮೇಲೆ ಏನು ಮಾಡ್ತೀವಿ, ನಮಗೆ ಒಂದು ಬಟ್ಟೆ ಇಲ್ವಲ್ಲ ಹಾಕೊಳ್ಳೋಕ್ಕೆ ಅಂತ ಚಿಂತೆಯನ್ನು ಮಾಡ್ತೀವಿ. ಉಡಲಾದರೆ ಇಡುವ ಚಿಂತೆ, ಹೌದು ಈಗ ನಮಗೆ ಬಟ್ಟೆನೂ ಸಿಕ್ಬಿಡ್ತು, ಆವಾಗ ನಾವು ಏನು ಮಾಡ್ತೀವಿ, ನಾವು ಬಟ್ಟೆನೂ ಸಿಕ್ಕಿದ ಮೇಲೆ ನಾವು ಉಡಲಾದರೆ ಇಡುವ ಚಿಂತೆ, ನಾವು ಗಳಿಸ್ಕೊಂಡು ನಮಗೆ ದುಡ್ಡಿಲ್ವಲ್ಲ ನಮ್ಮ ಹತ್ರ ಅಂತ ಯೋಚನೆಯನ್ನು ಮಾಡ್ತೀವಿ. ಇಡಲಾದರೆ ಹೆಂಡಿರ ಚಿಂತೆ, ಅಂದರೆ ನಮ್ಮ ಹತ್ರ ದುಡ್ಡು ಎಲ್ಲ ಚೆನ್ನಾಗಿದ್ದಾಗ ಏನು ಮಾಡ್ತೀವಿ, ನಮ್ಮ ಹತ್ರ ಹೆಂಡತಿ ಇಲ್ವಲ್ಲ, ಅಂದರೆ ನನ್ನ ಜೀವನದಲ್ಲಿ ಒಬ್ಬರು ಹೆಂಡತಿ ಅಂತ ಇರಬೇಕಲ್ವಾ ಅಂತ ಚಿಂತೆಯನ್ನು ಮಾಡ್ತೀವಿ. ಹೆಂಡಿರಾದರೆ ಮಕ್ಕಳ ಚಿಂತೆ, ಆವಾಗ ನಮಗೆ ಹೆಂಡತಿನೂ ಸಿಕ್ಕಾಗ ನಾವೇನು ಮಾಡ್ತೀವಿ, ನಮಗೆ ಒಂದೆರಡು ಮಕ್ಕಳಿಲ್ವಲ್ಲ ಅಂತ ಯೋಚನೆಯನ್ನು ಮಾಡ್ತೀವಿ. ಮಕ್ಕಳಾದರೆ ಬದುಕಿನ ಚಿಂತೆ, ಆವಾಗ ಮಕ್ಕಳು ಸಿಕ್ಕಮೇಲೆ ನಮ್ಮ ಜೀವನದಲ್ಲಿ ಮಕ್ಕಳ ಆಗಮನ ಆದಮೇಲೆ ಏನು ಮಾಡ್ತೀವಿ, ಮಕ್ಕಳಾದರೆ ಬದುಕಿನ ಚಿಂತೆ, ಅಯ್ಯೋ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಈಗ ಬದುಕನ್ನು ಹೇಗೆ ಸಾಗಿಸೋದು ಅಂತ ಯೋಚನೆಯನ್ನು ಮಾಡ್ತೀವಿ. ಬದುಕಾದರೆ ಕೇಡಿನ ಚಿಂತೆ, ಬದುಕ್ತಾ ಬದುಕ್ತಾ ಏನು ಮಾಡ್ತೀವಿ, ನಾವು ಕೇಡಿನ ಚಿಂತೆ, ಬದುಕ್ತಾ ಬದುಕ್ತಾ ನಮಗೆ ವಯಸ್ಸಾಗ್ತಾ ಇರುತ್ತಲ್ವಾ, ಅದರದ್ದು ಬಗ್ಗೆ ಚಿಂತೆಯನ್ನು ಮಾಡ್ತಾ ಇರ್ತೀವಿ. ಕೇಡಾದರೆ ಮರಣದ ಚಿಂತೆ, ವಯಸ್ಸಾಯ್ತಾಯ್ತಾ ಏನು ಮಾಡ್ತೀವಿ ನಮ್ಮ ಮನಸ್ಸಲ್ಲಿ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನೇನೋ, ಅಯ್ಯೋ ನಾನು ಸತ್ತೋಗ್ತೀನೇನೋ ಅಂತ ಯೋಚನೆಯನ್ನು ಮಾಡ್ತೀವಿ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು. ಈ ರೀತಿ ಹಲವಾರು ಚಿಂತನೆಗಳಲ್ಲಿ ನಾವು ಏನು ಮಾಡ್ತೀವಿ, ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಹೌದಲ್ವಾ. ಹಾಗೆ ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆ ನಿಂತಾದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಅಂದರೆ ಅವರು, ನಾವು ಈ ರೀತಿ ಮನುಷ್ಯರಾದವರು ಇಷ್ಟೆಲ್ಲ ಚಿಂತೆಯನ್ನು ಮಾಡ್ತೀವಿ, ಆದರೆ ನಮ್ಮ ಅಂಬಿಗರ ಚೌಡಯ್ಯ ಅಂದರೆ ಅವರ ಆರಾಧ್ಯ ದೈವ, ಅವರು ಏನು ಮಾಡ್ತಾರೆ, ಈ ರೀತಿ ಚಿಂತೆಯಲ್ಲಿ ಅವರು ಮುಳುಗಲಿಲ್ಲ, ಅವರು ಶಿವನ ಚಿಂತೆಯಲ್ಲಿ ಅಂದರೆ ದೇವರ ಧ್ಯಾನದಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡ್ರು ಅಂತ ಅಂಬಿಗರ ಚೌಡಯ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಾವು ಮತ್ತೊಬ್ಬ ಶಿವಶರಣೆ ಅಂತಲೇ ಹೇಳ್ಬೋದು, ಮತ್ತೊಬ್ಬ ಶಿವಶರಣೆ ಅಕ್ಕ ಮಹಾದೇವಿ ಅವರ ಒಂದು ವಚನವನ್ನು ತಿಳ್ಕೊಳ್ಳೋಣ ಮಕ್ಕಳೇ.